ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರಣು ಕಲ್ಗುನಾಳ ಮಾತಾಡೋದು, ರಂಗಭೂಮಿ ಕಲಾವಿದ. ಯಾಕೆ ವಿಡಿಯೋ ಮಾಡಕತ್ತೀನಪ್ಪ ಅಂತಂದ್ರೆ, ಮೊನ್ನೆ ಪ್ರತಿಯೊಬ್ಬ ಕಲಾವಿದರಿಗೂ 3,000 ರೂಪಾಯಿ ಅಂತೇಳಿ ಕ್ಯಾಸ ಘೋಷಣೆ ಮಾಡಿದರು. ಹಾಗಾಗಿ ಮತ್ತೆ ಈಗ ಹೇಳಕತ್ತಾರ, 35 ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ 3,000 ರೂಪಾಯಿ ಹಾಕ್ತೀವಿ ಅಂತ ಹೇಳಕತ್ತಾರ. ಹಾಗಾಗಿ ಕಲಾಕ ವಯಸ್ಸು ಸಂಬಂಧ ಇಲ್ಲ, ಅದಕ್ಕೆ ಸಣ್ಣ ವಯಸ್ಸಿನ ಕಲಾವಿದರು ಇರ್ತಾ ಜಾಸ್ತಿ. ನಮ್ಮ ಮನ್ಯಾಗ ನಾವು ಇಬ್ಬರು ಇದ್ದೀವಿ. ಹಾಂ, ಮತ್ತೊಂದು ಕೆಲಸಕ್ಕೆ ಹೋಗಿ ಏನಂದ್ರೆ ಲಾಕ್ಡೌನ್ ಮಾಡಿಟ್ರೆ ಹಿಂಗೆ ನಮ್ಮ ಜೀವನ ಸಾಗೋದು ಹೆಂಗೆ? ನಮ್ಮ ಮನೆಯಾಗ ನಮ್ಮ ಅಣ್ಣ ನಾನು ಇಬ್ಬರು ಕಲಾವಿದರಿದ್ವಿ, ನಮ್ಗಿಬ್ರಿಗೂ 35 ವರ್ಷ ಆಗಿಲ್ಲ. ಈ ಥರ ಅನೇಕ ಕಲಾವಿದರು ಅದಾರ, ವಯಸ್ಸಾಗಲಾರ್ದ ಕಲಾವಿದರು ಜಗ ಬಂದಿದಾರೆ. ಹಾಗಾಗಿ ನೀವು ಕೊಡುವ 3,000 ರೂಪಾಯಿಲಿಂದ ನಮ್ಮದೇನು ಸಂಸಾರ ನಡೆಯಂಗಿಲ್ಲ. ಯಾಕೆ ಹೇಳಕತ್ತೀವಪ್ಪ ಅಂತಂದ್ರೆ, ಒಂದು ಏನಾರು ನಮಗೆ ಏನಾರು ಕೆಲಸ ಮಾಡೋಕ್ಕಾಗಲಿ, ಏನೋ ಒಂದು ಕಾರ್ಯಕ್ರಮ ಮಾಡೋಕ್ಕಾಗಲಿ ಅನುಕೂಲ ಇತ್ತಂದ್ರೆ ನಮ್ಮ ಜೀವನ ಹೆಂಗೇನ ಸಾಗಿಸ್ತಿರ್ತೀವಿ. ಇದು ಮಾನ್ಯ ಮುಖ್ಯಮಂತ್ರಿಗಳ ಎಡವಟ್ಟಾಯಿತೋ ಏನು ಅಧಿಕಾರಿಗಳ ಎಡವಟ್ಟಾಯಿತೋ ಗೊತ್ತಿಲ್ಲ. ಕಲಾವಿದರಿಗೆ ಕರೆಕ್ಟಾಗಿ ನ್ಯಾಯ ಸಿಗುವಂಗೆ, ಕರೆಕ್ಟಾಗಿ ಪ್ರತಿಯೊಬ್ಬ ಕಲಾವಿದರಿಗೂ ಸಹಾಯ ಆಗಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ.